ನಿನ್ನೆ ರಾತ್ರಿ ಸುಳಿದಂತಹ ಭಾರೀ ಪ್ರಮಾಣದ ಮಳೆಗೆ ಸಿಲಿಕಾನ್ ಸಿಟಿ ಜನ ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ. ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ನುಗ್ಗಿ ಜನಜೀವನ ಸಾಕಷ್ಟು ಅಸ್ತವ್ಯಸ್ತಗೊಂಡಿದೆ. ನಾವಿವತ್ತು ನಗರದ ಬಿ ಡಿ ಎ ಲೇಔಟ್ನ 6th stage ನಲ್ಲಿರುವಂತಹ ಹುಳಿಮಾವಿನ 6th stage ನಲ್ಲಿ ಇದ್ದೀವಿ. ಇಲ್ಲಿ ಬಲಗಡೆಯಲ್ಲಿ ನೋಡ್ತಾ ಇರುವಂತಹ ರಾಜಕಾಲುವೆಯನ್ನು ನೀವು ನೋಡ್ತಾ ಇರಬಹುದು. ಇದನ್ನು ಸಾಕಷ್ಟು ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇರುವ ಕಾರಣಕ್ಕಾಗಿ ಇಲ್ಲಿ ಮಣ್ಣು ಕೂಡ ತುಂಬಿಕೊಳ್ಳಿದೆ. ಅಲ್ಲಿ ಹರಿಯಲಿಕ್ಕೆ ನೀರು ಹರಿದು ಹೋಗಲಿಕ್ಕೆ ಯಾವುದೇ ಒಂದು ಜಾಗ ಇರದೇ ಇರುವುದರಿಂದ ಅದು ಎಡಭಾಗದಲ್ಲಿ ನೀರು ಹರಿದು ಬೇರೆ ಕಡೆ ಫ್ಲೋ ಆಗಿ ಹೋಗ್ತಾ ಇದೆ. ಸೊ ಇದರಿಂದ ಇಲ್ಲಿ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳಿಗೆ ಅದೇ ರೀತಿ ಮನೆಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಒಂದು ಅವಾಂತರವನ್ನು ಇಲ್ಲಿ ಅವಾಂತರ ಸಂಭವಿಸಿದೆ ಅಂತಲೇ ಹೇಳ್ಬೋದು. ಕಾರ್ಗಳು ಇಲ್ಲಿ ನೋಡ್ತಾ ಇರ್ಬೋದು, ಕಾರ್ಗಳು ಕೂಡ ರಸ್ತೆಗಳು ಕೂಡ ಇಲ್ಲಿ ಮನೆಗಳಿಗೆ ಹಾಗೂ ಮೇನ್ ರೋಡ್ಗೆ ಕನೆಕ್ಟ್ ಆಗಲಿಕ್ಕೆ ಒಂದೇ ಒಂದು ರೋಡ್ ಇರೋದ್ರಿಂದ ಆ ರೋಡ್ ಕೂಡ ಇವಾಗ ಸಂಪೂರ್ಣ ಜಲಾವೃತಗೊಂಡಿದೆ. ಇದರಿಂದ ಇಲ್ಲಿ ಜನಗಳು ಸಾಕಷ್ಟು ಪರದಾಡ್ತಾ ಇದ್ದಾರೆ ಹೋಗೋಕ್ಕೆ. ನೀವು ಇವಾಗ ನೋಡ್ತಾ ಇರ್ಬೋದು, ನನ್ನ ಕಾಲು ಇಲ್ಲಿವರೆಗೂ ಮೊಳಕಾಲುವರೆಗೂ ಇಲ್ಲಿ ನೀರು 2 ಗಂಟೆ ಮುಂಚೆ ಇತ್ತು. ಇವಾಗ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಪಾಲಿಕೆಯ ಅಧಿಕಾರಿಗಳ ಮೇಲೆ ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಏರಿಯಾಗೆ ನಾವು 12 ವರ್ಷದಿಂದ ಬಂದ್ವಿ. ನಮ್ಮದೇ ಮೊದಲನೇ ಮನೆ ನಾವು ಕಟ್ಟಿದ್ದು. ಆವಾಗೆಲ್ಲ ಏನು ಇಷ್ಟೊಂದು ಸಮಸ್ಯೆ ಇರಲಿಲ್ಲ. ಹೊಸದಾಗಿ ರೋಡುಗಳು ಎಲ್ಲ ಇದೆಲ್ಲ ಮಾಡಿದ್ದಾರೆ. ನಮಗೆ ಲಾಸ್ಟ್ ಇಯರ್ ಕೂಡ ನೀರು ಬಂದಿತ್ತು, ಆದರೆ ಮನೆ ಒಳಗಡೆ ಬಂದಿರಲಿಲ್ಲ. ಆವಾಗ ವಿ ಹ್ಯಾವ್ ರಿಕ್ವೆಸ್ಟೆಡ್ ಅವರ್ ಕಾರ್ಪೊರೇಟರ್. ಕಾರ್ಪೊರೇಟರ್ ಹ್ಯಾಸ್ ಟೇಕನ್ ಇನಿಷಿಯೇಟಿವ್ ಆ್ಯಂಡ್ ಹ್ಯಾಸ್ ಬಿಲ್ಟ್ ದಿಸ್ ಕಾಂಪೌಂಡ್ ವಾಲ್ ಟು ದಟ್ ಏನೋ ರಾಜಕಾಲುವೆಗೆ. ಅದು ಮಾಡಿದ್ದಾದಮೇಲೆ ಕಮ್ಮಿ ಆಗಿತ್ತು. ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂಗೆ 4.5 ಗಂಟೆಗೆ ಹೆವಿ ರೈನ್ಸ್ ಬಂದಾಗ ಆ ವಾಲ್ ಕೂಡ ಬ್ರೇಕ್ ಆಗಿ ಮನೆ ಒಳಗಡೆ ಕೂಡ ನೀರು ಬಂದಿದೆ. ಇದು ಇಷ್ಟ ಹೈಟಲ್ಲಿದ್ದರೂ ಮನೆ ಒಳಗಡೆಗೆ ನೀರು ಬಂದು ದೇವ್ರ ಮನೆ, ಅಡುಗೆ ಮನೆ, ಬಚ್ಚಲ ಮನೆ ಎಲ್ಲ ಕಂಪ್ಲೀಟು ವಾಟರ್ ಲಾಗ್ ಆಗೋಯಿತು. ಕಳೆದ ಬಾರಿಯೂ ಕೂಡ ಇದೇ ರೀತಿ ರೇನ್ ಎಫೆಕ್ಟ್ ಆಗಿತ್ತು. ಕಳೆದ ಬಾರಿ ಕೂಡ ಇದೇ ರೀತಿ ಮಳೆಯ ನೀರಿನಿಂದ ಸಾಕಷ್ಟು ಅವಾಂತರಗಳು ಸಂಭವಿಸಿತ್ತು. ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಪರಿಹಾರವನ್ನು ಇವರು ನೀಡ್ತಾ ಇಲ್ಲ, ಯಾವುದೇ ಒಂದು ಸೊಲ್ಯೂಷನ್ನ ಕೂಡ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅನ್ನೋದು ಸ್ಥಳೀಯ ನಿವಾಸಿಗಳ ಒಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ. ಅದೇ ರೀತಿ ನಮ್ಮ ಈ ವಾರ್ಡ್ನ ಕಾರ್ಪೊರೇಟರ್ ಕೂಡ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ವಾರ್ಡ್ನ ಕಾರ್ಪೊರೇಟರ್ ನಮ್ಮ ಜೊತೆಗೆ ಇದ್ದಾರೆ, ಅವ್ರೇನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ಸೊ ಮೇಡಮ್ ಹೇಳಿ, ಏನು ಹೇಳ್ತಾರೆ ಈ ಥರ ರೇನ್ ಎಫೆಕ್ಟ್ ಪ್ರತಿ ವರ್ಷನೂ ಆಗುತ್ತಾ, ಆಮೇಲೆ ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಇವಾಗ ಒಂದು ಅವಾಂತರ ಸಂಭವಿಸ್ತಾ ಇದೆ, ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ? ಆ್ಯಕ್ಚುಲಿ ರಾಜಕಾಲುವೆಗಳು ಏನಿದೆ, ರಾಜಕಾಲುವೆಗಳು ಕಂಪ್ಲೀಟ್ ಆಗಿದ್ರೆ ಈ ಅವಾಂತರ ಆಗ್ತಾ ಇರಲಿಲ್ಲ. ಅಲ್ಲಿ ಒಂದು 4-5 ಲೇಔಟಲ್ಲಿ ಇದೇ ಥರ ಆಗ್ತಾಯಿತ್ತು. ರಾಜಕಾಲುವೆ ಕಂಪ್ಲೀಟ್ ಮಾಡಿದೆ, ಅಲ್ಲಿ ಇವಾಗ ಕಡಿಮೆ ಆಗಿದೆ. ಈ ಕಡೆ ಇವಾಗ ರಾಜಕಾಲುವೆ ಇಲ್ಲಿ ಒಡೆದು ಇಲ್ಲಿ ಮಳೆ ಹೆವಿ ರೈನ್ ಆದಾಗ ಇಲ್ಲೆಲ್ಲ ಲೇಔಟಲ್ಲಿ ಮನೆಗಳು ನೀರು ನುಗ್ಗುವಂಥ ಕೆಲಸ ಆಗಿದೆ. ನಮ್ಮ ಕಮಿಷನರು ಆ್ಯಕ್ಚುಲಿ ಇವಾಗ ಇಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಏನು ಹೋಗಿದ್ದಾರೆ, ಮೈಗೆ ಹುಷಾರಿಲ್ಲ ಅಂತ. ನಮ್ಮ ಮೇಯರ್ಗೆ ಮಾತಾಡಿದೆ, ಮೇಯರ್ ಕಳಿಸ್ತೀನಿ ಆಫೀಸರ್ಗಳನ್ನ, ನಮ್ಮ BBMP ಅಧಿಕಾರಿಗಳನ್ನ ಅಂತ ಹೇಳಿದ್ದಾರೆ. ಬೆಳಗ್ಗೆ ನಾನು 3 ಗಂಟೆಯಿಂದ ಇವರು ನನಗೆ ಫೋನ್ ಬಂತು, ನಾನು ಫೋನ್ ಮಾಡಿ ವಿಚಾರಿಸಿದೆ ಏನಾಗಿದೆ ಅಂತ. ಈ ಥರ ಮನೆಗಳೆಲ್ಲ ಒಳಗಡೆ ಎಲ್ಲ ನೀರು ನುಂಗಿದೆ, ಕಾರ್ಗಳೆಲ್ಲ ಮುಳುಗಡೆ ಆಗಿದೆ ಅಂತ ಹೇಳಿದ್ರು. ಇಮಿಡಿಯೇಟ್ ಬಂದು ನಾವು ನಮ್ಮ ಕೆಲಸ BBMP ಅಧಿಕಾರಿಗಳು ಯಾರೂ ಬರಲ್ಲ, ನಮ್ಮವ್ರನ್ನೇ ಕರೆಸ್ಕೊಂಡು ಇಲ್ಲಿ ನೀರೆಲ್ಲ ತೆಗೆಯುವಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ. ನೀವು ಪಾಲಿಕೆ ಅಧಿಕಾರಿಗಳಿಗೆ ಈ ಮುಂಚೆ ಒಂದು ಆಬ್ಜೆಕ್ಷನ್ ಏನಾದರೂ ಮಾಡಿದ್ರ ಅಥವಾ ಹೇಳಿದ್ರ ಈ ಪ್ರಾಬ್ಲಮ್ಗಳನ್ನು, ಈ ಥರ ಪ್ರಾಬ್ಲಮ್ ವಾರ್ಡ್ನಲ್ಲಿ ಆಗ್ತಾ ಇದೆ, ರಾಜಕಾಲುವೆ ಸ್ವಚ್ಛಗೊಳಿಸ್ತಾ ಇಲ್ಲ, ಅದರಿಂದ ಬೇರೆ ಕಡೆ ನೀರು ಹರಿದು ತುಂಬ ಕಡೆ ಅವಾಂತರ ಆಗ್ತಾ ಇದೆ ಅಂತ ಏನಾದರೂ ಹೇಳಿದ್ರ?
ಖಂಡಿತ ನಾನು ಲೆಟ್ರು ಕೊಟ್ಟಿದ್ದೆ, ಈ ಥರ ಆಗುತ್ತೆ ಮುನ್ನೆಚ್ಚರಿಕೆ ಕ್ರಮ ತೊಗೊಳ್ಳಿ, ಯಾಕಂದರೆ ಬೆಂಗಳೂರಲ್ಲಿ ಹೆವಿ ರೈನ್ ಇದೆ ಅಂತ ಹೇಳಿದರು. ಯಾಕಂದರೆ ನಾನು ಲೇಔಟಲ್ಲಿ ಮುಳುಗುವಂಥ ಕೆಲಸ ಇರ್ತದೆ, ರಾಜಕಾಲುವೆಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಈ ಥರ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರೆಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ, ಅದರಿಂದ ಹೆಚ್ಚು ನಮಗೆ ತೊಂದರೆ ಇದೆ. ಆಮೇಲೆ ನಮ್ಮ ಹೆಲ್ತದು ಅಷ್ಟೇ, ಹೆಲ್ತವರು ಏನು ತೊಗೊಂಬಂದು ಕಸಗಳು ಎಲ್ಲನೂ ನೈಟ್ ಎಲ್ಲ ತೊಗೊಂಬಂದು ಸುರಿಯೋಂಥ ಕೆಲಸ, ಅದನ್ನೆಲ್ಲ ಅಡ್ಡ ಹಾಕಿ ನೀರೆಲ್ಲನೂ ಒಳಗಡೆ ನುಗ್ಗುವಂಥ ಕೆಲಸ ಆಗಿದೆ. ಅದರಿಂದ ನಾನು ಲೆಟ್ರು ಕೊಟ್ಟಿದ್ದೀನಿ, ಅವ್ರ ಹತ್ರನೂ ಮಾತಾಡಿದ್ದೆ ನಾನು ಮುನ್ನೆಚ್ಚರಿಕೆ ಕ್ರಮ ತೊಗೊಳ್ಳಿ ಅಂತ. ಯಾವುದು ತೊಗೊಂಡಿಲ್ಲ, ನಮಗೆ ಫಂಡ್ ರಿಲೀಸ್ ಮಾಡಿಲ್ಲ. ನಾನು ತುಂಬ ಸರ್ತಿ ಕೇಳಿದೆ ನಾನು, ಯಾಕಂದರೆ ನಮ್ಮದು ಲೇಔಟ್ ಎಲ್ಲ ಫ್ಲಡ್ ಡ್ಯಾಮೇಜ್ ಆಗಿದೆ ಅಂತ. ನಾನು ಏರಿಯಾದಲ್ಲೇ ಫಸ್ಟು ಫ್ಲಡ್ ಡ್ಯಾಮೇಜ್ ಆಗೋವಂಥದ್ದು ಅರ್ಕೇರಿ. ಅದರಲ್ಲಿ ಜಾರ್ಜ್ ಅವರು ನಾಲ್ಕು ಸರಿ ಬಂದೋದ್ರು, ಅವರು ಏನೋ ಗೊತ್ತಿಲ್ಲ ತಾರತಮ್ಯ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಎಲ್ಲಿದ್ದಾರೋ ಅಲ್ಲಿ ಕೊಡಲೇಬಾರ್ದು ಅಂತಲೇ ಏನೋ ಗೊತ್ತಿಲ್ಲ, ನನಗೊಂದೇ ಪೈಸೆ ಕೊಟ್ಟಿಲ್ಲ, ನಾನು ಯಾವ ಥರ ಕೆಲಸ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಇವಾಗ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನು ಮೇಡಮ್, ಏನು ಮಾಡ್ಬೋದು ಪರ್ಮನೆಂಟ್ ಸೊಲ್ಯೂಷನ್ ಅಂತ, ಐ ಮೀನ್ ಪಾಲಿಕೆ ಕಡೆಯಿಂದ? ಯಾಕಂದರೆ ಈ ಪ್ರತಿ ವರ್ಷವೂ ಈ ಥರ ಮಳೆ ಬಂದಾಗ ಆಗ್ತಾನೆ ಇರುತ್ತೆ, ಕಳೆದ ಬಾರಿಯೂ ಆಗಿತ್ತು, ಈ ಬಾರಿಯೂ ಇನ್ನ ಮಳೆ ಜಾಸ್ತಿ ಆದರೆ ಆಗ್ತಾನೆ ಇರುತ್ತೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಿರ್ಬೋದು ಇದು? ಇವಾಗೇನು ಅಂದರೆ ರಾಜಕಾಲುವೆಗಳದ್ದು ಮೇಯ್ನಾಗಿ ಕಂಪ್ಲೀಟ್ ಮಾಡಬೇಕು. ಎಲ್ಲಿ ರಾಜಕಾಲುವೆಗಳಿಂದ ಕೆರೆಗಳಿಗೆ ನೀರು ಹೋಗುತ್ತೆ ಅದನ್ನು ಮಾಡಬೇಕು. ರಾಜಕಾಲುವೆಗಳಿಗೆ ಡೈರೆಕ್ಟಾಗಿ ಇದು ಸೀವೇಜ್ ವಾಟರ್ ಕನೆಕ್ಷನ್ ಕೊಟ್ಟಿರ್ತಾರೆ, ಅದು ಕೆಲಸ ನಡೀತಾ ಇಲ್ಲ. ಆಮೇಲೆ ಕೆರೆಗಳು, ಕೆರೆದೆಲ್ಲ ಒತ್ತುವರಿ ತುಂಬ ಒತ್ತುವರಿ ಮಾಡಿದ್ದಾರೆ. ಎಲ್ಲ ವಾಲ್ಮಾರ್ಟ್ ಇರ್ಬೋದು, ದೊಡ್ಡ ದೊಡ್ಡ ಬಿಲ್ಡರ್ಗಳೆಲ್ಲ ಬಂದು ಇಲ್ಲಿ ಕೆರೆನ ಒತ್ತುವರಿ ಮಾಡಿ ಅಂತ ಕೆಲಸ ಮಾಡಿದ್ದಾರೆ, ಅದನ್ನೆಲ್ಲ ತೆರವು ಕಳಿಸ್ಬೇಕು. ಮೊದಲು ಯಾವ ಥರ ಕೆರೆ ಇತ್ತು, ಇವಾಗ ನೀರು ಮಳೆ ನೀರೆಲ್ಲ ಕೆರೆಗಳಿಗೆ ಹೋಗುವಂಥದ್ದು ಯಾವ ಥರ ಇತ್ತು, ಅದನ್ನೆಲ್ಲ ಮಾಡಿದ್ರೆ ಎಲ್ಲ ರಾಜಕಾಲುವೆಗಳನ್ನ ಅಡ್ಡ ಹಾಕಿದ್ರೆ ಕೆರೆ ನೀರು ಎಲ್ಲೋಗುತ್ತೆ, ಮಳೆ ನೀರು ಎಲ್ಲೋಗುತ್ತೆ, ಕೆರೆಗೆ ಹೋಗಲ್ಲ, ಲೇಔಟ್ಗಳಿಗೆ ಬರುತ್ತೆ, ಲೇಔಟಿಂದ ಮನೆಗಳು ತುಂಬುತ್ತೆ. ಇದು ಕಾರ್ಪೊರೇಟರ್ ಅವರ ಒಂದು ಅನಿಸಿಕೆಯಾಗಿತ್ತು. ಇವರು ಕೂಡ ಇಲ್ಲಿ ನಿವಾಸಿಗಳು, ಅದೇ ರೀತಿ ಕಾರ್ಪೊರೇಟರ್ ಕೂಡ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಯ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ, ಪ್ರತಿ ವರ್ಷವೂ ಮಳೆ ರೇನ್ ಎಫೆಕ್ಟ್ನಿಂದ ಈ ಥರ ಮಳೆ ನೀರು ಬಂದುಬಿಟ್ಟು ಮನೆ ಒಳಗಡೆ ಎಲ್ಲ ಹೋಗಿ ಐ ಮೀನ್ ಮಳೆ ಮನೆಯಲ್ಲಿ ಸಂಪೂರ್ಣ ಒಂದು ಜಲಾವೃತ ಆಗ್ತಾ ಇದೆ. ಅದೇ ರೀತಿ ಹಾವು ಇಲ್ಲಿ ಚೇಳುಗಳು ಕೂಡ ನೀರಿನ ಜೊತೆ ಸೇರಿ ಮನೆಯೊಳಗೆ ಸೇರ್ತಾ ಇದೆ. ಸೊ ಇದರಿಂದ ನಿಜಕ್ಕೂ ಇಲ್ಲಿಯ ನಿವಾಸಿಗಳಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಈ ಬಗ್ಗೆ ಪಾಲಿಕೆ ನಿಜಕ್ಕೂ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಅದೇ ರೀತಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ಕೊಡಬೇಕು ಅಂತ ನಮ್ಮ ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ಶಿವರಾಮ್ ಜೊತೆ ಅನುಜಾ, ಫಸ್ಟ್ ನ್ಯೂಸ್, ಬೆಂಗಳೂರು.